ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಬ್ರೇಮ್ಸ್ ವೈದ್ಯರ ನಿರ್ಲಕ್ಷ್ಯತನದಿಂದ ಗರ್ಭಿಣಿ ಮಹಿಳೆ ಹಾಗೂ ಮಗು ಸಾವು, ನಾಯಕಾಗಿ ಸಂಘಟನೆಗಳಿಂದ ಪ್ರತಿಭಟನೆ. ವಿಜಯಪುರದಲ್ಲಿ December 24 to 30 ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ಆಯೋಜನೆ. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿಯ ಕಾರ್ಯಾಲಯದಲ್ಲಿ 3 ದಿನಗಳ ವಿಶೇಷ ಉಪನ್ಯಾಸ ಮಾಲೆಯ ಕಾರ್ಯಕ್ರಮ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯಿಂದ ಕನ್ನಡಾಭಿಮಾನ ಸ್ವಾಭಿಮಾನಕ್ಕಾಗಿ ಬೃಹತ್ ಸಮಾವೇಶ. ವಿಶ್ವ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ವಿಕಲಚೇತನರಿಗೆ ನೆಹರು ಕ್ರೀಡಾಂಗಣದಲ್ಲಿ ವಿವಿಧ ಕ್ರೀಡಾಕೂಟ. ಬೀದರ್ನ ನಾವದಗಿರಿಯಿಂದ 28 ವರ್ಷದ ತಾಯಿ ಜ್ಯೋತಿ ಹಾಗೂ 6 ವರ್ಷದ ಮಗಳು ಸೌಂದರ್ಯ ನಾಪತ್ತೆ. ವಾರ್ತೆಯ ವಿವರಗಳು: ಬೀದರ್ ನಗರದ ಬ್ರಿಮ್ಸ್ ವೈದ್ಯರ ನಿರ್ಲಕ್ಷ್ಯತನದಿಂದ ಹುಮ್ನಾಬಾದ್ ತಾಲೂಕಿನ ಸಿಂದನ್ಗೆರೆ ಗ್ರಾಮದ 32 ವರ್ಷದ ಗರ್ಭಿಣಿ ಮಹಿಳೆ ಕಮಲಾಬಾಯಿ ಮತ್ತು ಮಗು ಸಾವನ್ನಪ್ಪಿರುವ ಘಟನೆ ಬೀದರ್ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ. ಹೆರಿಗೆಗೆ ಬಂದ ಕಮಲಾಬಾಯಿಯನ್ನ ವೈದ್ಯರು ಪರೀಕ್ಷೆ ಮಾಡಲೇ ಇಲ್ಲ, ನರ್ಸ್ಗಳು ಮಾತ್ರ ನೋಡಿದ್ರು. ಗರ್ಭಿಣಿ ಮಹಿಳೆ ಕಮಲಾಬಾಯಿ ಅವರಿಗೆ ಹೆರಿಗೆ ನೀವು ಕಾಣಿಸಿಕೊಂಡು ಅಧಿಕ ರಕ್ತಸ್ರಾವವಾಗುತ್ತಿತ್ತು. ಇದನ್ನು ನೋಡಿದ ಗರ್ಭಿಣಿಯ ತಾಯಿ ಮಗಳ ಬಾಣಂತನವನ್ನ ಸಿದರಿನ್ ಮೂಲಕವಾದರೂ ಮಾಡಿ ಮಗು ಬದುಕದೇ ಇದ್ರೂ ಪರವಾಗಿಲ್ಲ, ತಾಯಿಯನ್ನು ಬದುಕಿಸಿಕೊಡಿ ಎಂದು ಬೇಡಿಕೊಂಡ್ರು. ಆದರೂ ನರ್ಸ್ಗಳು ವೈದ್ಯರು ಆತ ಗಮನ ಹರಿಸಲೇ ಇಲ್ಲ. ಹೀಗಾಗಿ ಗರ್ಭಿಣಿ ಮಹಿಳೆಯ ದೇಹ ರಕ್ತಸ್ರಾವದಿಂದ ಹೊಲಸಾಗಿದ್ದು ಮೈ ತೊಳೆದುಕೊಂಡು ಬನ್ನಿ ಎಂದು ನರ್ಸ್ಗಳು ಹೇಳುತ್ತಾರೆ. ಹೀಗೆ ಸಮಯ ಕಳೆದ ಮೇಲೆ ಗರ್ಭಿಣಿ ಮಹಿಳೆ ಮತ್ತು ಮಗು ಸಾವನ್ನಪ್ಪುತ್ತಾರೆ. ಆ ಗರ್ಭಿಣಿ ಮಹಿಳೆ ಹಾಗೂ ಕುಟುಂಬಸ್ಥರಿಗೆ ನ್ಯಾಯವನ್ನ ದೊರಕಿಸಿಕೊಡಲೆಂದು ಆಸ್ಪತ್ರೆಯ ಮುಖ್ಯ ದ್ವಾರದಲ್ಲಿ ಗರ್ಭಿಣಿ ಶವವನ್ನು ಇಟ್ಟುಕೊಂಡು ಸ್ಥಳೀಯರು ಪ್ರತಿಭಟನೆಯನ್ನ ಮಾಡಿದರು. ಈ ಘಟನೆಯ ಸುದ್ದಿ ತಿಳಿಯುತ್ತಲೇ ಬೀದರ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿದ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಸ್ಥಾಪಕರಾದ ಸ್ವಾಮಿದಾಸ್ ಕೆಂಪನೂರ್ ಅವರ ನೇತೃತ್ವದಲ್ಲಿ 100 ಕಾರ್ಯಕರ್ತರು ಮಿಂಚಿನ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥ ವೈದ್ಯರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಬಾಣಂತನದಲ್ಲಿ ಮೃತಪಟ್ಟ ಗರ್ಭಿಣಿಯ ಮಹಿಳೆ ಕುಟುಂಬದವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದು ಆಗ್ರಹವನ್ನು ಮಾಡಿದರು. ನನ್ನ ಗರ್ಭಿಣಿಯ ಮಗಳು ಕಮಲಾಬಾಯಿಗೆ ಸಿಂದನ್ಕೆರೆ ಗ್ರಾಮದ ಮನೆಯಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು. ಕೂಡಲೇ ನಾವು ಬೀದರ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ತಂದಿದ್ದೆವು. ಆ ಸಮಯದಲ್ಲಿ ಇಲ್ಲಿ ವೈದ್ಯರು ಯಾರೂ ಇರಲಿಲ್ಲ, ನರ್ಸ್ಗಳು ಮಾತ್ರ ನೋಡಿದ್ರು. ಸಿದರಿನ್ ಮಾಡಿಯಾದರೂ ನನ್ನ ಮಗಳ ಹೆರಿಗೆಯನ್ನು ಮಾಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡೆ. ಆದರೆ ನರ್ಸ್ಗಳು ವೈದ್ಯರು ಇಲ್ಲಿ ಯಾರೂ ಇರಲಿಲ್ಲ. ಬಹಳ ರಕ್ತಸ್ರಾವವಾದದ್ದು, ಮೈ ತೊಳೆದುಕೊಂಡು ಬನ್ನಿ ಎಂದು ನರ್ಸ್ಗಳು ಹೇಳುತ್ತಾರೆ. ನಾನು ಬೇರೆ ಆಸ್ಪತ್ರೆಗೆ ಒಯ್ಯುತ್ತೇವೆ ಎಂದು ನರ್ಸ್ಗಳಿಗೆ ಕೇಳಿದೆ. ನರ್ಸ್ಗಳು ಇಲ್ಲಿ ಕಾಗದದ ಮೇಲೆ ಸಹಿಯನ್ನು ಮಾಡಿ ಎಂದರು. ನಾನು ಸಹಿ ಮಾಡಿದ ನಂತರ ನನ್ನ ಮಗಳತ್ತ ನೋಡಿದರೆ ನನ್ನ ಮಗಳು ಹೆಣವಾಗಿ ಬಿದ್ದಿದ್ಲು, ಹೊಟ್ಟೆಯಲ್ಲಿಯೇ ಮಗು ಸತ್ತು ಹೋಗಿತ್ತು ಎಂದು ಮೃತಪಟ್ಟ ಗರ್ಭಿಣಿ ಮಹಿಳೆಯ ತಾಯಿಯು ಆಕ್ರಂದನ ಮುಗಿಲು ಮುಟ್ಟಿತು. ಮಯನೆ ಹತ್ತ ನಡ್ದಾರ ಯಾಕೆ ನೋಡಿ ಸಿಸ್ಟರ್, ಮಯನೆ ಹತ್ತಿರ ನಡ್ದದ ಮತ್ತು ಇಂದಿಸ ಏನದ ಏನಾರ ಇದ್ರು ಕೊಡ್ರಿ, ಜಾಸ್ತಿ ನಡ್ದದ್ರಿ. ಎಕ್ಸ ನಡ್ದದ ಕರೆಂಟ್ ಏನು ರಕ್ತ ನಡ್ದಂಗೆ ನಡ್ದದ, ಎಕ್ಸ್ ಬಟ್ಟೆ ಬದಲಾಸ್ಲತ್ತೀವ ಖರೆ ಅಂತಂದ್ರೆ ಕಮ್ಮಿ ಆಗಲ್ಲ ಹೋಗ್ಯದ್ರಿ. ಮತ್ತು ಅದು ಬಟ್ಟೆ ಇದು ಏನರ ರಕ್ತ ಹೋಗಲ್ಗತ್ತಿ ಏನರ ಇದ್ರು ಕೊಡ್ರಿ ಸಿಸ್ಟರ್. ಮತ್ತು ಮಾಡ್ತಾನೆ ಅದು ಭೀ ಮಾಡಿ ಆಗಲ್ಲ, ಸಿಜರ್ ಮಾಡ್ತೀಗ್ರಿ ಸುಮ್ಮನೆ. ಮತ್ತಂದ್ರೆ ಕಮ್ಮಿ ಆಗಪ್ಪನೆ ಮಾಡಿರಿ, ಕೂಸ ಹತ್ತಿರ ಸತ್ತರ ಪರವಾಗಿಲ್ಲ ಖರೆ, ನಮ್ಮ ಪೈಲೆ ಇದು ಮಾಡ್ತೀಗ್ರಿ ಬರ್ರಿ ಏನರ, ಇಲ್ಲ ನಿಮ್ಗೆ ಆಗಲ್ಲ ನಾವು ಹೊರಗೆ ಹೋಯ್ತೇವ್ರಿ ಅಂತಂದು ನಾವೆಲ್ಲ ತಯಾರು ಮಾಡಿದ್ದೀವಿ ಸರ್. ಅಂದ್ರೆ ಹಾಗೆ ಅಮ್ಮ ಏಕ್ ದಮಕ್ಕೆ ಒಲ್ಲಿ ಹೋದ್ರೆ ಹಂಗೆ ಹಿಡಿತಾರೆ, ಈ ಬರ್ತಾರೆ ಯಾರೇ ಬರ್ ಡಾಕ್ಟರ್ಗಳು ಬರ್ತಾರೆ, ಡಾಕ್ಟರ್ಗಳು ಬರೋದು ಹೇಳ್ತೇವೆ. ಮತ್ತು ಅವ್ರು ಏನಂತಾರೆ ಹೇಳಿ ಕೇಳಬೇಕತ್ತ ನಾವು ಅಂತ ಅವ್ರು ಅಂದ್ರೆ ಅನ್ಬೇಕಾದ್ರೆ ಅವ್ರು ಎಂದರು ಮತ್ತು ಇಟ್ಟು ಗಲೀಜೆಲ್ಲ ಆಗ್ಯಾವ, ಎಬ್ಬಿಸ್ಕೊಂಡು ಇದು ಜರ ಕೈಕೊಂಡು ಮುಖ ತೊಳಸ್ಕೊಂಡು ಬರ್ರಿ, ಎಲ್ಲ ಗಲೀಜು ಆಗ್ಯದ ಅಂತಂದ್ರು. ಅಂದ್ರೆ ನಾವು ಅಂದೇವ್ರಿ ಮತ್ತು ಗಲೀಜು ಆಗ್ಯದ್ರಿ ಒಂದು ಖರೆ ಅದ, ಒಟ್ಟಾಕಿ ಹೇಳಕ್ಕೆ ಬರೋದನ್ನ ಗಸ್ತ ಹೊಂಟದ್ರಿ, ಚಕ್ಕೂರು ಹೊಂಟದ, ಒಟ್ಕೊಂಡು ತೆರಾಳು ನೋಡೋಳು. ಆದರೆ ಸಿಜರಿಂಗ್ ಆಗಲ್ಲ ಯಾಕಂದ್ರೆ ಹೊಟ್ಟೆ ಕೂತೀಗ್ರಿ. ಮತ್ತು ಅಂದ್ರೆ ಏನದ ಅಂತಂದ್ರೆ ನೀವು ಇದು ಮಾಡಬೇಡ್ರಿ ಬಾ ಅಂತ ನಾದಾಗಲ್ಲ ಹೋದ್ರೆ ಸಿಜರಿಂಗ್ ಆಗಲ್ದ ಯಾಕ್ರಿ ಸರ್ ಸಿಸ್ಟರ್ ಅಂತಂದ್ರೆ ಡಾಕ್ಟರ್ಗಳು ಇದ್ದೆ ಹಂಗತ್ತಪ್ಪ ಸಿಜರಿಂಗು, ಡಾಕ್ಟರ್ಗಳು ಯಾರು ಬಂದಿಲ್ಲ, ಅವ್ರು ಭೀ ಕರೆಸ್ಬೇಕು, ಅವರೆಲ್ಲ ಬಂದು ನೋಡ್ಬೇಕು ಅವ ಸಿಜರಿಂಗ್ ಅಂತ ಅವ್ರು ಹೋಗ್ತಾರೆ ಅಂತ ಅವ್ರು ಅಂತ ನೀವು ಕರೆಸ್ರಿ, ಕರೆಸಲ್ಲಿ ಹೋದ್ರೆ ನಾವು ಮುಂದಕ್ಕೆ ಹೋಗ್ತೇವ್ರಿ ಅಂತ ನಾವು ಎಲ್ಲ ಬಟ್ಟೆ ಬರೀ ಎಲ್ಲ ಉಡಿಸಿ ತಯಾರು ಮಾಡ್ತೇವೆ, ಹಂಗೆ ಹೋಗಿ ಸೈನ್ ಮಾಡಿ ಹೋಗ್ರಿ ಅಂತ ಸೈನ್ ಮಾಡ್ತೇವ್ರಿ ಅವ್ರಿ, ಸೈನ್ ಮಾಡ್ತೇವ್ರಿ ಅಂತಂದ್ರೆ ಸೈನ್ ಮಾಡತ್ತಾನ ಮತ್ತು ನಿಂದ್ರಿ ಅಂತಂದ್ರೆ ನಿಂತೇವ್ರಿ ಆಯ್ತು. ಹಿಂಗ ಡಾಕ್ಟರ್ಗಳು ಅವರು ಡಾಕ್ಟರ್ ದೊಡ್ಡ ಡಾಕ್ಟರ್ಗಳು ಬಂದಿಲ್ಲ ರೀ ಸರ್, ಬಂದಿಲ್ಲರಿ ಅವ್ರು ಬಂದಿಲ್ಲರಿ. ಏನು ಏನು ಸಿಸ್ಟರ್ಗಳು ಏನಾರ ಸಿಸ್ಟರ್ಗಳೇ ನೋಡ್ಯಾರ್ರಿ, ಹಾಂ ನೋಡಿಲ್ರಿ ಡಾಕ್ಟರ್ಗಳು ಬಂದಿಲ್ಲ. ಏನು ಅವ್ರು ಇಬ್ಬರು ಕೈ ತಳಗೆ ಏನು ಮಾಡ್ತಾರಲ್ಲ ಆ ಡಾಕ್ಟರ್ಗಳು ಸಿಜಿಂಗ್ ಮಾಡೋರು ಬಂದಿಲ್ಲ, ಸಿಜಿಂಗ್ ಮಾಡೋರು ಬಂದರೆ ಮಾಡ್ತಾರ್ರಿ, ಹಾಂ ಮಾಡಕ್ಕೆ ಬರಲ್ಲ ಅಂತಂದು. ಬರ್ಲಕ್ಕ ಬರ್ಲಿ ಸೈನ್ ಮಾಡಿ ಹೋಗಟ್ರಿ ಅಂದ್ರು, ಹಾಂ ಬಂದಿಲ್ರಿ ಅವ್ರು ಡಾಕ್ಟರೇ ಬಂದಿಲ್ಲ ಅವ್ರು, ಹಾಂ ಅವ್ರು ಇಲ್ತಿಕ್ಕ ಹಿಂಗಾಯ್ತು ನೋಡ್ರಿ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪನೂರ್ ಅವರು ಮಾತನಾಡಿ, ಬ್ರೇಮ್ಸ್ ಆಸ್ಪತ್ರೆಯ ಕಟ್ಟಡ ಬಹಳ ಚೆನ್ನಾಗಿ ಇದೆ,
ಆದರೆ ಬೀದರ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಬೇಕಾದ ಉತ್ತಮ ರೀತಿಯ ಚಿಕಿತ್ಸೆ ದೊರೆಯುತ್ತಿಲ್ಲ. ಮೃತ ಗರ್ಭಿಣಿಯ ಮಹಿಳೆಯ ಸಾವಿಗೆ ಕಾರಣೀಕರ್ತರಾದ ವೈದ್ಯರ ವಿರುದ್ಧವಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯವನ್ನು ಮಾಡಿದರು. ಬೀದರ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತ ಗರ್ಭಿಣಿಯ ಮಹಿಳೆಯ ಹೆಣ್ಣು ಮಗುವಿನ ನೋಡಿದ ಜನರು ಮಮ್ಮಲ ಮರುಗಾಗಿದ್ದರು. ತಾವು ಬಂದಿರಿ, ಗೊತ್ತಾಗಿ ಮೀಡಿದ್ರ ಹೊಂಟರ ನೋಡಿ ಸರ್. ಸರ್ ದಯವಿಟ್ಟು ಡಿ ಸಿ ಬಂದಿಲ್ಲ, ನಾ ಸಿ ಎಸ್ ರೆಡ್ಡಿ ಬಂದಿಲ್ಲ, ಡೈರೆಕ್ಟರ್ ಬಂದಿಲ್ಲ, ಬಂದಿಲ್ಲ, ಇಲ್ಲಿ ಯಾರು ಡಾಕ್ಟರ್ಸ್ ಇಲ್ಲ ಸರ್. ಬೇಜವಾಬ್ದಾರಿ ವೈದ್ಯಾಧಿಕಾರಿಗಳಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ ನಾವೇನ್ ಮಾಡ್ತಾ ಅಂತ. ನಾವೇನ್ ಮಾಡ್ತಾ ಇದೀವಿ ಇಲ್ಲಿ? ಇದು ನಾಲ್ಕನೇ ಐದನೇದ ಸರ್ ಬಾಣತಿ ಸಾವು, ತಾಯಿ ಹೊಟ್ಟಿ ಗರ್ಭದಾಗೆ ಸರ್ ರೆಸ್ಪಾನ್ಸ್ ಇಲ್ಲ. ಒಂದ್ ತಾಸ ನಿಂತ ಕುಂತೀವಿ ಸರ್, ಯಾರು ಇಲ್ಲ. ಡಿ ಎಚ್ ಓರಿಗೆ ಫೋನ್ ಮಾಡಿದೆವು, ಚೆನ್ನಣ್ಣ ಫೋನ್ ಸ್ವಿಚ್ ಆಫ್ ಅದ ಸರ್, ಯಾರಿಗೆ ಮಾತಾಡೋಣ ಸರ್? ಇಲ್ಲಿ ಒಳಗಿನ ಒಬ್ಬರು ಡಾಕ್ಟರ್ ಬಂದಿಲ್ಲ ಸರ್, ಡಿ ಸಿ ಅವ್ರ ರೆಸ್ಪಾನ್ಸ್ ಇಲ್ಲ ಸರ್. ನಾವು ಪಿ ಎಸ್ ಐ ಈಗ ನಮ್ಮಲ್ಲಿ ಸಂಬಂಧಪಟ್ಟಂತ ನ್ಯೂಟನ್ ಪಿ ಎಸ್ ಐ ಬಂದಿದ್ದಾರೆ ಸರ್, ಇನ್ಫಾರ್ಮ್ ಮಾಡ್ತೀವಿ ಅಂದ್ರೆ ಮಾಡ್ಯಾರ ಬಿಟ್ಟರೆ ಗೊತ್ತಿಲ್ಲ. ಬಟ್ ಡಿ ಸಿ ಬಂದಿಲ್ಲ, ಡಿ ಎಚ್ ಒ ಬಂದಿಲ್ಲ, ಸಿ ಎಸ್ ರೆಡ್ಡಿ ಅವ್ರು ಬಂದಿಲ್ಲ. ಮತ್ತೇನು ಆ ಟೈಮಿನಾಗ ಏನು ಡಾಕ್ಟರ್ಸ್ಗಳು ಇದ್ರಲ್ಲ ಸರ್ ಆ ಬಾಣತಿ ಸಾವಿನ ಸಮಯದಾಗ, ಅವರು ಬಂದಿಲ್ಲ ಸರ್. ನಿಮ್ಗೆ ಏನಾಗ್ಯದ, ನಿಮ್ಮ ಸಮಸ್ಯೆ ಏನದ ಅಂತ ನಾನು ಕೇಳಿಲ್ಲ ಸರ್. ದಯವಿಟ್ಟು ತಮ್ಮ ಒಂದು ಮೀಡಿಯಾ ಮುಖದ ನಾವು ರಿಕ್ವೆಸ್ಟ್ ಮಾಡ್ತೇವೆ, ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಇದು ನಾಲ್ಕನೇ ಐದನೇ ಹೋರಾಟಕ್ಕೆ ನಾವೇ ಬಂದೇವು ಸರ್. ಮತ್ತೆ ಇವು ದಿನ ದಿನ ಆಗ್ತಾನೆ ಸರ್. ಕೋಟ್ಯಾಂತರ ರೂಪಾಯಿ ಇಮಾರತ್ ಕಟ್ಟಾರ ಸರ್ ಇದು. ಬಟ್ ಇದು ಇಮಾರತ್ ನಮ್ಮ ಕಡೆಯಿಂದ ಕಟ್ಟಿಲ್ಲ, ಬಡವ್ರ ಕಡೆಯಿಂದ ಕಟ್ಟಿಲ್ಲ. ಅವ್ರು ಬಿಲ್ ಹಡಪ್ ಮಾಡೋ ಕಡೆಯಿಂದು ಲೂಟಿ ಮಾಡೋ ಕಡೆಯಿಂದ ಕಟ್ಕೊಂಡಾರ ಸರ್. ಬಟ್ ಟ್ರೀಟ್ಮೆಂಟ್ ಇಲ್ಲ ಸರ್. ದಯವಿಟ್ಟು ನಮ್ಮ ಉಸ್ತುವಾರಿ ಮಂತ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಶಾಸಕರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಆಡಳಿತಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ನಮಗೆ ನ್ಯಾಯ ಕೊಡ್ರಿ ಸರ್, ಈ ಕುಟುಂಬಕ್ಕೆ ನ್ಯಾಯ ಕೊಡ್ರಿ. ಸ್ವಾಮಿದಾಸ್. ಭಾರತ ವಿಕಾಸ ಸಂಗಮ, ಶ್ರೀ ಸಿದ್ದೇಶ್ವರ ಸಂಸ್ಥೆ, ವಿಜಯಪುರ ಹಾಗೂ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಬಾಗಲಕೋಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ಡಿಸೆಂಬರ್ 24 31 ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದ ರಾಮನಗೌಡ ಬಾಪಗೌಡ ಪಾಟೀಲ್ ಯತ್ನಾಳ್ ಗೋರಕ್ಷ ಕೇಂದ್ರದ ಆವರಣದಲ್ಲಿ ಆಯೋಜಿಸಿರುವ ಭಾರತೀಯ ಸಂಸ್ಕೃತಿಯ ಉತ್ಸವದಲ್ಲಿ ಮಾತೃ ಸಂಗಮ, ಜ್ಞಾನ ಸಂಗಮ, ಕೃಷಿ ಸಂಗಮ, ಯುವ ಸಂಗಮ, ಕಾಯಕ ಮತ್ತು ಆರೋಗ್ಯ, ಗ್ರಾಮ ಸಂಗಮ, ಧರ್ಮ ಮತ್ತು ಸಂಸ್ಕೃತಿಯ ಕಾರ್ಯಕ್ರಮಗಳನ್ನು ನಡೆಯಲಿವೆ. ಈ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಶಾಲಾ ಕಾಲೇಜಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜ್ಞಾನ ಪಡೆಯಬೇಕು ಎಂದು ಕಲಬುರಗಿಯ ರಾಷ್ಟ್ರೀಯ ಸಂರಕ್ಷಕರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಬೀದರ್ ನಗರದ ಸರಸ್ವತಿ ಶಾಲೆ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ತಿಳಿಸಿದರು. ಭಾರತೀಯ ಸಂಸ್ಕೃತಿ ಉತ್ಸವದ ಅಂಗವಾಗಿ ಬೀದರ್ ನಗರದ ಸರಸ್ವತಿ ಶಾಲೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರುವ ಕಲಬುರಗಿಯ ರಾಷ್ಟ್ರೀಯ ಸಂರಕ್ಷಕರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಕಾಸಕ್ಕಾಗಿ ಕಳೆದ 15 ಇಲ್ಲಿಯವರೆಗೆ ಸುಮಾರು 160 ಕೋಟಿ ರೂಪಾಯಿಗಳ ಕಾರ್ಯವನ್ನು ಮಾಡಲಾಗಿದೆ. ಇದರಲ್ಲಿ ಸರ್ಕಾರದ ನಯಾ ಪೈಸ ಕೂಡ ಇಲ್ಲ. ಸರ್ಕಾರಗಳ ಮುಂದೆ ಭಿಕ್ಷೆ ಬೇಡುವುದಿಲ್ಲ ಹಾಗೂ ಸರ್ಕಾರಗಳ ವಿರುದ್ಧವಾಗಿ ಈ ಕುರಿತು ಹೋರಾಟ ಕೂಡ ಮಾಡುವುದಿಲ್ಲವೆಂದು ಸಂಕಲ್ಪವನ್ನು ಮಾಡಿದ್ದೇನೆ. ಅದರಂತೆ ನಾವು ನೋಡಿಕೊಳ್ಳುತ್ತಿದ್ದೇವೆ. ಪದವಿ ಶಿಕ್ಷಣ ಮುಗಿಸಿದವರು ಜವಾನ ನೌಕರಿಗಾಗಿ ಬೇರೆಯವರ ಮುಂದೆ ಕೈ ಚಾಚುವ ಬದಲು ತಾವೇ ಸ್ವಯಂ ಉದ್ಯೋಗ ಮಾಡಿಕೊಂಡು 4 ಜನರಿಗೆ ಉದ್ಯೋಗವನ್ನು ಕೊಡುವ ಕಾರ್ಯ ಮಾಡಬೇಕು ಎಂದರು. ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಕಾಸದ ದೃಷ್ಟಿಯಿಂದ ನಾವೇನು ಕಳೆದ 15 ಇಲ್ಲಿಯವರೆಗೆ ಒಂದು ಅಂದಾಜಿನ ಪ್ರಕಾರ 160 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ. ಮತ್ತಿದರಲ್ಲಿ ಒಂದೊಡ್ಡು ಸರ್ಕಾರದಿಲ್ಲ,
ಯಾಕಂದ್ರೆ ನಾನು ಅನೇಕ ಸಲ ಹೇಳಿದ್ದೀನಿ, ನೋ ಬೆಗ್ಗಿಂಗ್ ವಿತ್ ದಿ ಗೌರ್ಮೆಂಟ್, ನೋ ಕ್ವಾರಲ್ ವಿತ್ ದಿ ಗೌರ್ಮೆಂಟ್. ಸರ್ಕಾರದಲ್ಲಿ ಭಿಕ್ಷೆ ಬೇಡೋದೂ ಇಲ್ಲ, ಸರ್ಕಾರದ ಜೊತೆಗೆ ಯಾವುದೇ ಸರ್ಕಾರ ಇರಲಿ ಜಗಳನ್ನು ಆಡೋದಿಲ್ಲ. ಈ ತತ್ವದ ಆಧಾರದ ಮೇಲೆ ಸಮಾಜ, ಬೇರೆ ಬೇರೆ ಕಂಪನಿಗಳು, ಸ್ಥಳೀಯ ಜನರ ಸಹಕಾರ. ಈಗ ಒಬ್ಬ ಸಾಮಾನ್ಯ ಮನುಷ್ಯ ಇಷ್ಟೇ ಸಭೆ ಮಾಡಬೇಕಾದ್ರೆ ಅವನಿಗೆ ಎಷ್ಟೋ ದುಡ್ಡು ಖರ್ಚು ಮಾಡಬೇಕಾಗುತ್ತೆ, ಒಂದು ಹಾಲ್ ತಗೋಬೇಕಾದ್ರೆ ಖರ್ಚು ಮಾಡಬೇಕಾಗತ್ತೆ, ಮೈಕಿಂಗ್ ಮಾಡಬೇಕಾಗತ್ತೆ. ಆದರೆ ಈ ಭಾಗದ ಅಭಿವೃದ್ಧಿ ದೃಷ್ಟಿಯಿಂದ ಈ ಭಾಗದ ಜನರು ಬಹುದೊಡ್ಡ ಪ್ರಮಾಣದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದೆಲ್ಲ ಲೆಕ್ಕ ಇಡಲಿಕ್ಕಾಗಂಗಿಲ್ಲ, ಆದರೆ ಇನ್ ಕ್ಯಾಶ್ನಲ್ಲಿ ಬಂದಿದ್ದನ್ನು ಮಾತ್ರ ನಾವು ಹೇಳಬೇಕಾಗತ್ತೆ. ಅದರ ಪರಿಣಾಮ 2.5 ಲಕ್ಷ ಜನರಿಗೆ ಹೊಲಿಗೆ ಕಲಿಸ್ತೇವೆ, ಸುಮಾರು 600 ಶಾಲಾ ಮಕ್ಕಳಿಗೆ ಕಾಂಪಿಟೇಟಿವ್ ಶಾಲೆಗಳಿಗೆ ಜೊತೆ ಬರುವ ಹಾಗೆ ಕಾಂಪ್ಯೂಟರ್ ಶಿಕ್ಷಣ ಕೊಡಲಿಕ್ಕೆ 3,500 ಕಾಂಪ್ಯೂಟರ್ಗಳನ್ನು ವಿತರಣೆ ಮಾಡಿದೆವು, ವರ್ಷಕ್ಕೊಂದ್ಸಲ ಟ್ರೈನಿಂಗ್ ಕೊಟ್ಟೆವು. ಸುಮಾರು 6,500 ಬಡ ಹೆಣ್ಣು ಮಕ್ಕಳಿಗೆ ಅವರಿಗೆ ವಸತಿ ಊಟ ಕೊಟ್ಟು ಹೊಲಿಗೆ ಕಲಿಸಿ ಹೋಗುವಾಗ ಅವತ್ತಿನ ಕಾಲದಲ್ಲಿ ಮಷಿನ್ ಕೊಟ್ಟೆವು. 1,000 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟೆವು. ಕನಿಷ್ಠ 4,000 ಶಾಲೆಗಳಿಗೆ 5,000 ಬೆಲೆ ಬಾಳುವ ಪುಸ್ತಕಗಳನ್ನು ಕೊಟ್ಟೆವು. ಮತ್ತು ರೈತರಲ್ಲಿ ಜಾಗೃತಿ ತರುವ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮ ಮಾಡಿದೆವು. ಕಾರಣ ಏನು ಅಂತಂದರೆ, ಈಗ ನಮ್ಮ ಜೀವನ ಹೇಗಾಗಿದೆ ಅಂತಂದರೆ ಎಲ್ಲವೂ ಉಲ್ಟಾ ಆಗಿದೆ. ಶಿಕ್ಷಣದ ಬಗ್ಗೆ ಇವತ್ತು ಮುಂಜಾನೆ ಮಕ್ಕಳ ಜೊತೆಗೆ ನಾನು ಮಾತನಾಡುವಾಗ ಹೇಳಿದೆ, ನಾನು ಈಗ ಅಂಕ ತಗೊಳ್ಳೋದು, ನೌಕರಿ ಮಾಡೋದಂದರೆ ಶಿಕ್ಷಣ ಅಂತಾಗಿದೆ. ಆದರೆ ಈಗ ಏನು ಮಾಡಿದ್ರು ನೌಕರಿ ಸಿಗೋದಿಲ್ಲ. ಅದರಂತೆ ಬೀದರ್ನ ಜನಸೇವಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಪ್ರಮುಖರಾದ ರೇವಣ್ ಸಿದ್ದಪ್ಪ ಜಲಾದೆ ಅವರು ಮಾತನಾಡಿ, December 24-31 ವಿಜಯಪುರದಲ್ಲಿ ನಡೆಯಲಿರುವ ಭಾರತ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದಲ್ಲಿ 1-8 ತರಗತಿಯ ಮಕ್ಕಳು ಭಾಗವಹಿಸಬಹುದು. ಅಲ್ಲಿ ಇರಲು ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸೊ ಹಾಗಾಗಿ ನಮ್ಗೆಲ್ಲ ಮಕ್ಕಳನ್ನು 1-8 ತರಗತಿ ಮಕ್ಕಳನ್ನು 24 ತಾರೀಕು ಸಾಯಂಕಾಲ ಒಂದಿನೋ ಅಥವಾ 2 ಅಲ್ಲಿ ಹೋಗುವಾಗ ಕಲಬುರಗಿ ಮತ್ತು ಬಿಜಾಪುರದ ಹಾಗೂ ಮತ್ತು ಆಲಮಟ್ಟಿ ಡ್ಯಾಮ್ ಕೂಡ ಭಾಳ ಸಮೀಪ ಆಗುತ್ತೆ. ಈ 3 ಜಿಲ್ಲೆಗಳ ಪ್ರವಾಸ ಹಾಕೊಂಡು 1-2 ಪ್ರವಾಸ ಹಾಕೊಂಡ್ರೆ ಒಂದಿನ ಆ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿ 2 ದಿವಸಕ್ಕೆ ನಾವು ನೇರವಾಗಿ ಬರಲು ಭಾಳ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಎಲ್ಲ ತಮ್ಮ ತಮ್ಮ ಸಂಸ್ಥೆಯ ಮಕ್ಕಳನ್ನು, ಯುವ ಸಂಘವೊಂದಿನ ಕಾಲೇಜು ಮಕ್ಕಳನ್ನು ಅಥವಾ ಹೈಸ್ಕೂಲ್ ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನು ಕರ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಮತ್ತು ಯಾರು ನೀವು ಅಲ್ಲೇ ಹೋಗಿ ಇರಬೇಕಂತಿರುವ ಒಂದಿನ ವಸತಿ ಬೇಕಂದ್ರೆ ಮೊದಲೇ ತಿಳಿಸಿದ್ರೆ ನಾವು ಅಲ್ಲೇ ವ್ಯವಸ್ಥೆ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಸಂಸ್ಥೆ ಎಲ್ಲ ಪ್ರಮುಖರೆಲ್ಲ ತಮ್ಮ ತಮ್ಮ ಕಾಲೇಜು ಮತ್ತು ಶಾಲೆಯ ಮಕ್ಕಳನ್ನು ಪ್ರವಾಸ ಅಂತ ಹೇಳಿ ಬಿಜಾಪುರಕ್ಕೆ ಹೋದರೆ ಬಹಳ ಅದ್ಭುತವಾದಂಥ, ನನಗನ್ಸಿ ಮಟ್ಟಿ ಇಡೀ ಕರ್ನಾಟಕದಲ್ಲಿ ಈ ತರಹದ ಒಂದು ಐತಿಹಾಸಿಕ ಕಾರ್ಯಕ್ರಮದ ಆಗ್ತಾ ಇದೆ. ಮತ್ತು ಇದೇ ನಮ್ಮದೇನು ಕಲ್ಯಾಣ ಕರ್ನಾಟಕದ ಸಮಗ್ರ ವಿಕಾಸದ ಇದೆ, ಆ ವಿಕಾಸದ ಒಂದು ಕಲ್ಪನೆ ಮತ್ತು ನಮ್ಮ ವಿಚಾರಗಳು ಮಾತ್ರ ಇಡೀ ದೇಶದಲ್ಲಿ ಹೋಗ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಸೊ ಅದರಲ್ಲಿ ಭಾಗವಹಿಸೋದೇ ನಮ್ದೆಲ್ಲ ಭಾಗ್ಯ ಅಂತ ನಾವು ತಿಳ್ಕೊಂಡ್ರೆ ಖಂಡಿತ ಅದು ನಮ್ಮ ಭಾಗವತಕ್ಕೆ ಒಂದು ದೊಡ್ಡ ಶಕ್ತಿ ಆಗುತ್ತೆ. ಆ ಕಾರ್ಯಕ್ರಮ ಮಕ್ಕಳಿಗೂ ಅವಕಾಶ ಮಾಡಿಕೊಡ್ಬೇಕು, ಶಿಕ್ಷಕರು ಅವಕಾಶ ಮಾಡಿಕೊಡ್ಬೇಕು, ಮ್ಯಾನೇಜ್ಮೆಂಟ್ ಕೂಡ ಅದರ ಭಾಗವಹಿಸ್ಬೇಕಂತ ವಿನಂತಿಸ್ತೀವಿ. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಅಸ್ಟೂರ್ ಅವರು ಮಾತನಾಡಿದರು, ಗುಲ್ಬರ್ಗಾದಲ್ಲಿ ಕಲಬುರಗಿಯ ಕಂಪು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನಡೆದಿತ್ತು. ಅದೇ ರೀತಿಯಲ್ಲಿಯೇ ವಿಜಯಪುರದಲ್ಲಿಯೂ ಭಾರತ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಡಿಯ ಶಾಲಾ ಕಾಲೇಜಿನ ಮಕ್ಕಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಈ ಪೂರ್ವಭಾವಿಯ ಸಭೆಯಲ್ಲಿ ಗ್ಲೋಬಲ್ ಸೈನಿಕ ಅಕಾಡೆಮಿಯ ಕರ್ನಲ್ ಶರಣಪ್ಪ ಸಿಕ್ಕನಪೂರ್ ಸೇರಿದಂತೆ ಬೀದರ್ ಜಿಲ್ಲೆಯ ವಿವಿಧ ಶಿಕ್ಷಣ ಸಂಸ್ಥೆಗಳು, ಪ್ರಮುಖರು, ಶಿಕ್ಷಕರು ಪಾಲ್ಗೊಂಡಿದ್ದರು. ಗುಲ್ಬರ್ಗದಲ್ಲಿ ಮಾಡಿದಂಥ ಗುಲ್ಬರ್ಗದ ಕಂಪು ಎಲ್ಲರಿಗೂ ನೆನಪಿದೆ. ಅಬ್ದುಲ್ ಕಲಾಂ ಆದಾದ ಅಂದಿನ ರಾಷ್ಟ್ರಪತಿಗಳು ಆ ಕಾರ್ಯಕ್ರಮ ಬಂದಿದ್ದರು. ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಇತ್ತು. ಅವ್ರು ಹೇಳಿದಾಗೆ ಅಲ್ಲಿ ವ್ಯವಸ್ಥೆ ಮಾಡಿದಂಥದ್ದು ತಾವು ತೊಗೊಂಡ್ಬರ್ಬೇಕು, ಯಾವ ರೀತಿಯಿಂದ ಯಾವ ಸ್ಟಾಲ್ ಏನಿದೆ ಅವ್ರು ಎಲ್ಲ ಕ್ಷೇತ್ರದಲ್ಲಿ ಹೇಳಿದ್ರು. ರೈತರ ಬಗ್ಗೆ, ಕೃಷಿ ಬಗ್ಗೆ ಏನಿದೆಯೋ, ಮಕ್ಕಳ ಬಗ್ಗೆ ಏನಿದೆಯೋ, 1ನೇ ಕ್ಲಾಸ್, 7ನೇ ಕ್ಲಾಸ್ವರೆಗೆ ಹೈಸ್ಕೂಲ್ವರೆಗೆ. ಈಗ ಅವರು ನಾನು ಪ್ರಿನ್ಸಿಪಲ್ ಚೇಂಬರ್ನ ಮಾತಾಡಬೇಕು ಅಂತ ಅದೇ ಹೇಳಿದ್ರು. ಪ್ರತಿಯೊಬ್ಬರು ನೌಕರಿ ಸಲುವಾಗಿ ಬಹಳಷ್ಟು ಜನ ಬೇಡ್ತಾರೆ. ಯಾಕೆ ಬೇಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸುಮಾರು ವರ್ಷದಿಂದ ಆ ಚಿಂತನೆ ಮಾಡ್ತಾ ಇದ್ದೀನಿ. ಯಾವಾಗೂ ನಿಮ್ಮ ಕೈ ಕುಳಂದ ಕೈ ಇರಲಿ, ಬೇಡಂದ ಕೈ ಇರಬಾರ್ದು, ನೀವು ಕಷ್ಟಪಟ್ಟರೆ ಏನೋ ಸಾಧನೆ ಮಾಡ್ಬೋದು ಅಂತೇಳಿ ಬಹಳ ಸಲ ಹೇಳ್ತಾರೆ. ಪ್ರತಿ ಸಲ ಹೇಳ್ತಾರೆ. ಯಾವುದೇ ಒಂದು ಅಟೆಂಡರ್ ಪೋಸ್ಟಿಗೆ ಆಗಿದ್ರೆ 1,000 ಜನ ಅರ್ಜೆನ್ ಆಗ್ತಾರೆ, ಅದರಲ್ಲೆಲ್ಲ ಕಲ್ತವ್ರು ಆಗ್ತಾರೆ. ಎಷ್ಟು ನೋವಾಗ್ತದೆ ನಮ್ಗೆ ಅಂತಾರೆ. ಅದೇ ನಾವೇ ಆದಂತಹ ಸ್ವಂತ ಉದ್ಯೋಗ ಮಾಡಿ 4 ಜನಕ್ಕೆ ಇಟ್ಕೊಳ್ಳಂತ ಪ್ರಸಂಗ ಬರಬೇಕು, ಹಿಂದುಳಿದ ಭಾಗ ಇರಬಾರ್ದು ಅಂತ ಹೇಳಿ ಅವ್ರ ಚಿಂತನೆ ಇದೆ.
ಅವರದು ಯಾವುದೇ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಬೀದರ್ ಜನರು ಸಹಾಯ ಮಾಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಆ ಕಾರ್ಯಕ್ರಮದಲ್ಲಿ ಸಹಸ್ರ ಜನ ಬಂದು ಪಾಲ್ಗೊಂಡು ಆ ಯಶಸ್ವಿಯಾದ ಕಾರ್ಯಕ್ರಮ ನಾವು ನೋಡ್ತೀವಿ ಅಂತ ಹೇಳಿ ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಬೀದರ್ ಹಾಗೂ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವರ್ಷದ ಸಂಭ್ರಮದಲ್ಲಿ ಈ 3 ದಿನಗಳ ವಿಶೇಷ ಉಪನ್ಯಾಸ ಮಾಲೆಯನ್ನ ಬೀದರ್ ನಗರದ ಸರಸ್ವತಿ ಶಾಲೆಯ ಗಿರ್ಜಾ ಮಂಟಪದಲ್ಲಿ ಆರ್ಎಸ್ಎಸ್ ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆರ್ಎಸ್ಎಸ್ ಕರ್ನಾಟಕ ಉತ್ತರ ಪ್ರಾಂತದ ಪ್ರಮುಖರಾದ ಡಾಕ್ಟರ್ ರವೀಂದ್ರ ಸಹಬೌದಿಕ್ ಅವರು ಭಾರತ ಸಂಘರ್ಷ ಇತಿಹಾಸ ಕುರಿತಾಗಿ ಮಾತನಾಡಿದರು. ಮುಸ್ಲಿಮರು, ಅರಬ್ಬರು, ಖಲೀಫರು ಭಾರತ ದೇಶದ ಮೇಲೆ ದಾಳಿಗಳ ಮೇಲೆ ದಾಳಿಯನ್ನ ಮಾಡಿ ದೇಶದಲ್ಲಿ ಮುಸ್ಲಿಂ ಸಂತತಿಯನ್ನ ಹೆಚ್ಚಾಗುವಂತೆ ನೋಡಿಕೊಂಡ್ರು. ಖಲೀಫರಿಗೆ ವಿಶ್ವದಲ್ಲಿ ಮುಸ್ಲಿಮರ ಬೆಳವಣಿಗೆ ಅಧಿಕ ಮಾಡುವುದಿತ್ತು, ಹಾಗಾಗಿ ಖಲೀಫರು ವಿಶ್ವದ ನಾನಾ ಕಡೆಗಳಲ್ಲಿ ದಾಳಿಗಳನ್ನ ಮಾಡಿದರು ಎಂದರು. ಕೇಶವ ಕಾರ ಸಂವರ್ಧನಾ ಸಮಿತಿ ಬೀದರ್ ಹಾಗೂ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವರ್ಷದ ಸಂಭ್ರಮದಲ್ಲಿ 3 ದಿನಗಳ ವಿಶೇಷ ಉಪನ್ಯಾಸ ಮಾಲೆಯನ್ನ ಬೀದರ್ ನಗರದ ಸರಸ್ವತಿ ಶಾಲೆಯ ಗಿರ್ಜಾ ಮಂಟಪದಲ್ಲಿ ಆರ್ಎಸ್ಎಸ್ ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿ ಸಮಿತಿಯೊಂದಿಗೆ ಮಾತನಾಡಿ ಆರ್ಎಸ್ಎಸ್ನ ಪ್ರಮುಖರಾದ ನಾಗೇಶ್ ರೆಡ್ಡಿ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಶಿವರಾಜ್ ಹರಶೆಟ್ಟಿ, ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಅಧ್ಯಕ್ಷರಾದ ಮಾರುತಿರಾವ್ ಪಂಚಬಾಯಿ, ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಅಧ್ಯಕ್ಷರಾದ ಎಸ್ ವಿ ಬಿರಾದಾರ್ ಮುಂತಾದವರು ಪಾಲ್ಗೊಂಡಿದ್ದರು. ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವರ್ಷದ ಶುಭ ಸಂಭ್ರಮದಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎರಡೂ ಸಂಸ್ಥೆಗಳಿಗೆ ಪ್ರೇರಕವಾಗಿರತಕ್ಕಂಥ ಸಂಸ್ಥೆ ಅಂತ ಹೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಶಿಕ್ಷಣ ಕ್ಷೇತ್ರದಲ್ಲಿ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಸಾಧನೆಯನ್ನು ಮಾಡ್ತಾ ಇದ್ದರೆ, ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಈ ಒಂದು ಸಮಾರಂಭ ಕಾರ್ಯಕ್ರಮಗಳಿಗೆ ಸಮಾಜ ಪರಿವರ್ತನೆಯ ಕೆಲಸದಲ್ಲಿ ಈ ಎರಡೂ ಸಂಸ್ಥೆಗಳು ಕೈಜೋಡಿಸಿ ಭುಜಕ್ಕೆ ಭುಜವನ್ನು ಜೋಡಿಸಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಈ ಕೆಲಸವನ್ನು ಮಾಡ್ತಾ ಇರುವಂತಹ ಎರಡೂ ಸಂಸ್ಥೆಗಳ ಪ್ರಮುಖರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಸಮಾಜ ಪರಿವರ್ತನೆಯಲ್ಲಿ ಸಮಾಜ ಪ್ರಬೋಧನದ್ದು ಒಂದು ಮಹತ್ವದ ಕಾರ್ಯ ಇದೆ. ಅದಕ್ಕೋಸ್ಕರನೇ ಈ ಒಂದು ಉಪನ್ಯಾಸ ಮಾಲೆ ಏರ್ಪಡಿಸಲಾಗಿದೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ವೈಸೆ ಖಾನಾ ತೋ ಅಚ್ಚಾ ಲಗ್ ರಹಾ ಹೈ.
जब शादी बोरिंग होती है ना तो सब यही कहते हैं। तुम अपनी शादी प्लीज ऐसे मत करना। हाँ मेरी शादी क्यों, कैसी होगी तेरी शादी? मेरी शादी किसी बड़े त्योहार की तरह होगी, खुशियों और रंगों से बनी हुई, नाच गाने ठुमके और हंसियों से मिली हुई। पटाखों और उम्मीदों से गूंजती हुई, भरोसे और प्यार से भरी हुई, हमेशा के वादे से लिपटी हुई, ऐसी होगी मेरी शादी। मुझे भी करनी है शादी। पर आपकी ऑलरेडी हो चुकी है ना। ब्राइड्स ऑफ इंडिया सेलिब्रेशन ब्राइडल ज्वेलरी बाय मलाबार गोल्ड एंड डायमंड्स। ब्रेक नंतर ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ। 63ನೇ ಕರ್ನಾಟಕ ರಾಜ್ಯೋತ್ಸವ ಮಾಸಾಚರಣೆ ಪ್ರಯುಕ್ತವಾಗಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ವತಿಯಿಂದ ಕನ್ನಡ ಅಭಿಮಾನದ ಸ್ವಾಭಿಮಾನಕ್ಕಾಗಿ ಬೃಹತ್ ಸಮಾವೇಶವನ್ನು ಬೀದರ್ ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು। ಈ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಚಂದ್ರಪ್ಪ ಹೆಬ್ಬಾಳ್ಕರ್, ಎಂಜಿ ಗಂಗನಪಳ್ಳಿ, ನ್ಯಾಯವಾದಿಯಾದ ರಾಜು ಕಡಾಳ್ ಅವರು ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಉದ್ಘಾಟನೆಯನ್ನು ಮಾಡಿದರು। ಇದೇ ಸಂದರ್ಭದಲ್ಲಿ ಕನ್ನಡ ನಾಡುನುಡಿಗೆ ಬೀದರ್ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಿರುವ ಪತ್ರಕರ್ತರಾದ ಮಲ್ಲಿಕಾರ್ಜುನ್, ಜಯಕುಮಾರ್ ಸೇರಿದಂತೆ ಮುಂತಾದ ಪತ್ರಕರ್ತರಿಗೆ ಸನ್ಮಾನವನ್ನ ಮಾಡಲಾಯಿತು। ಈ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿಗೆ ಸೇವೆಯನ್ನ ಸಲ್ಲಿಸುತ್ತಿರುವ ಬೀದರ್ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಿರುವ ಪಬ್ಲಿಕ್ ಟಿವಿಯ ಜಿಲ್ಲಾ ವರದಿಗಾರರಾದ ಮಲ್ಲಿಕಾರ್ಜುನ್ ನಾಗರಾಳ್, ಕ್ಯಾಮ್ರಾಮನ್ ಆದ ಜಯಕುಮಾರ್ ಹಾಗೂ ಸಮಾಜ ಸೇವಕ ಮಹೇಶ್ ಗೋರ್ನಾಳ್ಕರ್ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು। ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕರಾದ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪನೂರ್ ಅವರು ಮಾತನಾಡಿದರು। ಗಡಿ ಜಿಲ್ಲೆ ಬೀದರ್ನಲ್ಲಿ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ, ಈ ಕುರಿತಾಗಿ ಜಾಗೃತಿಯನ್ನು ಮೂಡಿಸಲೆಂದೇ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ। ಮಹರ್ಷಿ ವರದಿಯಂತೆ ಬೀದರ್ ಜಿಲ್ಲೆಯ ವಿವಿಧ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಹುದ್ದೆಯನ್ನು ನೀಡಬೇಕು, ಆದರೆ ಈ ಕೆಲಸವಾಗುತ್ತಿಲ್ಲ, ಈ ಸಂಬಂಧವೂ ಕೂಡ ಜನಜಾಗೃತಿಯನ್ನು ಮೂಡಿಸಲಾಗುವುದು ಎಂದರು। ಈ ಕಾರ್ಯಕ್ರಮದಲ್ಲಿ ಸಂಜಯ್ ಜಾಗೀರ್ದಾರ್, ರಮೇಶ್ ಕಟ್ಟಿತುಗಾಂವ್, ಸಂಗಮೇಶ್ ಯಣಕೂರ್, ವಿಲ್ಸನ್ ಕಡ್ಡೆನೂರ್, ತುಕಾರಾಮ್ ರಾಗ್ಪುರೆ, ಸುರೇಶ್ ಎನ್, ದೊಡ್ಡಿ ಎಂಡಿ, ಮುಸ್ತಾನ್ ಮುಲ್ಲಾ, ಆನಂದ್ ಬೌದ್ಧಿ ಹಾಗೂ ಕನ್ನಡ ಪರ ಹೋರಾಟಗಾರರು, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು। ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಮಾಸಾಚರಣೆ ಪ್ರಯುಕ್ತವಾಗಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ। ಈ ಕಾರ್ಯಕ್ರಮ ಮುಖ್ಯ ಉದ್ದೇಶಗಳೇನೆಂದರೆ ಬೀದರ್ ಜಿಲ್ಲೆಯ ಗಡಿ ಭಾಗದಲ್ಲಿ ಹೆಚ್ಚಿನ ಮಟ್ಟಿಗೆ ಇವತ್ತು ಕನ್ನಡ ಶಾಲೆಗಳು ಮುಚ್ಚಲ್ಪಡ್ತಾ ಇದ್ದಾವೆ, ಅದು ನಾವು ಇವತ್ತು ಅದು ಒಂದು ಜಾಗೃತಿ ಮಾಡಬೇಕು। ನಮ್ಮ ಪದಾಧಿಕಾರಿಗಳು ಎಲ್ಲ ತಾಲೂಕಿನಿಂದ ಕರೆಸಿ ಇವತ್ತು ನಾವು ಕನ್ನಡ ಶಾಲೆಗಳು ಉಳಿಸಬೇಕೆಂಬ ಒಂದು ಮಾತು ನಾವು ಈ ಒಂದು ಸಂದೇಶ ಕೊಡ್ತಾ ಇದ್ದೀವಿ। ಮತ್ತು ವಿಶೇಷವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರೋಜಿನಿ ಮಹರ್ಷಿ ವರದಿ ಅಂತಿದೆ, ಆ ವರದಿಗೆ ಆ ವರದಿ ಉಲ್ಲಂಘನೆ ಆಗ್ತಾಯಿದೆ, ಆ ವರದಿ ನಾವು ಪುನಃ ಸ್ಟಾರ್ಟ್ ಮಾಡಬೇಕು। ಇವತ್ತನ್ನು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಮಟ್ಟಿಗೆ ಇವತ್ತು ಬ್ಯಾಂಕ್ನಲ್ಲಾಗಲಿ ಅಥವಾ ನಮ್ಮ ಇಂಡಸ್ಟ್ರೀಸ್ಗಳಲ್ಲಾಗಲಿ ನಮ್ಮ ಸ್ಥಳೀಯರಿಗೆ ಅವಕಾಶಗಳಿಲ್ಲ, ಆ ಅವಕಾಶಗಳು ನಮ್ಮ ಸಂಘಟನೆ ಮತ್ತು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆ ವತಿಯಿಂದ ಈ ಒಂದು ಜಾಗೃತಿ ಮೂಡಿಸಿ ನಮ್ಮ ಸ್ಥಳೀಯರಿಗೆ ನಮ್ಮ ಕನ್ನಡದವರಿಗೆ ಸ್ಥಳೀಯವಾಗಿ ಅವಕಾಶ ಕೊಟ್ಟು ಕೆಲಸ ಮತ್ತು ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಪದೇ ಪದೇ ಹಾಕೋದನ್ನೇ ಹೊಂಟೀವಿ। ಈ ಒಂದು ಈ ಸರೋಜಿನಿ ಮಹರ್ಷಿ ವರದಿ ಈ ಒಂದು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಒಗ್ಗೂಡಿಸ್ಬೇಕು, ಆಮೇಲೆ ಎಲ್ಲ ಇಂಡಸ್ಟ್ರಿಗಳಲ್ಲಿ ನಮ್ಮ ಒಂದು ಸ್ಥಳೀಯರಿಗೆ ಅವಕಾಶ ಕೊಡಬೇಕು। ಬ್ಯಾಂಕ್ನಲ್ಲಿ ಸದಕ ಬಿ ಗೋವಾಲಿಂದು ಆಗಲೇ ಹೈದರಾಬಾದ್ಲಿಂದು ಆಮೇಲೆ ಬೇರೆ ಬೇರೆ ಸ್ಟೇಟ್ಲಿಂದೆಲ್ಲ ಬಂದು ಕೆಲಸ ಮಾಡ್ತಾಯಿದ್ದಾರೆ, ನಮ್ಮವರಿಗೆ ಸ್ಥಳೀಯವಾಗಿ ಅವಕಾಶಗಳಿಲ್ಲ। ಇವತ್ತು ಸರೋಜಿನಿ ಮಹರ್ಷಿ ವರದಿ ಇದೆ, ನಂಜುಂಡಪ್ಪ ವರದಿ ಇದೆ, 371J ಇದೆ, ಯಾರು ಇಷ್ಟೆಲ್ಲ ವರದಿಗಳು ಮಾಡ್ತಾಯಿದ್ದಾರೆ ಬಟ್ ಇಂಪ್ಲಿಮೆಂಟ್ ಇಲ್ಲ।
ಆ ಒಂದು ಇಂಪ್ಲಿಮೆಂಟ್ ಕಡೆಯಿಂದ ನಾವು ಇವತ್ತು ಅವೇರ್ನೆಸ್ ಕಾರ್ಯಕ್ರಮ ಇಟ್ಕೊಂಡಿವಿ, ಈ ಒಂದು ಬಹಿರಂಗ ಸಭೆ ಇಟ್ಕೊಂಡಿವಿ, ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಿಂದ ಜನಪರ ಸಂಘಟನೆಗಳಿಗೆ ಕೈ ಜೋಡಿಸ್ಕೊಂಡು ಅವರಿಗೆಲ್ಲ ಅವೇರ್ನೆಸ್ ಮಾಡಬೇಕು. ನಾವು ಎಲ್ಲರಿಗೆ ಒಂದು ಸಮರ್ಥನೆ ತಗೊಂಡು ಈ ಕಾರ್ಯಕ್ರಮ ನಾವು ಬಲಗೊಳಿಸ್ಬೇಕು. ಮತ್ತು ಸ್ಥಳೀಯರಿಗೆ ಉದ್ಯೋಗಕವಾಗಿ ಮತ್ತು ಕನ್ನಡ ಶಿಕ್ಷಣ ಸಂಸ್ಥೆಗಳು ಇವತ್ತು ಎಷ್ಟೋ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಮುಚ್ಚಲ್ಪಡ್ತಾ ಇದ್ದಾವೆ, ಆ ಸಂಸ್ಥೆಗಳು ಪುನಃ ಸ್ಟಾರ್ಟ್ ಮಾಡಬೇಕು, ಕನ್ನಡ ಶಾಲೆಗಳು ಸ್ಟಾರ್ಟ್ ಮಾಡಬೇಕು ಅಂತ ಈ ಒಂದು ಮೂಮೆಂಟ್ ನಾವು ಇವತ್ತು ನಾವು ಹಾಕ್ಕೊಂಡಿವಿ. ಅದಕ್ಕೆ ತಾವು ಎಲ್ಲರೂ ನಮ್ಮ ಪದಾಧಿಕಾರಿಗಳು ಎಲ್ಲರೂ ತಾಲೂಕಿನಿಂದ ಬಂದಿದ್ದಾರೆ. ಅದಕ್ಕೆ ಎಲ್ಲರಿಗೂ ನಾವು ಮತ್ತೊಂದು ಸರ್ತಿ ಅವೇರ್ನೆಸ್ ಮಾಡಿ ಎಲ್ಲರಿಗೆ ಮಾಹಿತಿ ಕೊಟ್ಟು ಕನ್ನಡ ಶಾಲೆ ಉಳಿವಿಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾವು ಸಂದೇಶ ಕೊಡಲಿಕ್ಕೆ ಇಚ್ಛಪಡ್ತೀವಿ ಸರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಸ್ವಯಂ ಸೇವಾ ಸಂಸ್ಥೆಗಳು, ಜಿಲ್ಲಾ ವಿಕಲಚೇತನರ ಸರ್ಕಾರಿ ನೌಕರರ ಸಂಘ, ಜಿಲ್ಲೆಯ ಎಲ್ಲಾ ತಾಲೂಕಿನ ವಿವಿಧ ಉದ್ದೇಶ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 3 ನಡೆಯಲಿರುವ ವಿಶ್ವ ವಿಕಲಚೇತನ ದಿನಾಚರಣೆಯ ಅಂಗವಾಗಿ ವಿಕಲಚೇತನರಿಗಾಗಿ ಬೀದರ್ನಗರದ ನೆಹರು ಕ್ರೀಡಾಂಗಣದಲ್ಲಿ ವಿವಿಧ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಬಿಜಾಪುರ ಜಿಲ್ಲೆಯ ಅಂಧ ಮಕ್ಕಳು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ನೋಡುಗರ ಗಮನವನ್ನು ಸೆಳೆದರು. ಡಿಸೆಂಬರ್ 3 ನಡೆಯಲಿರುವ ವಿಶ್ವ ವಿಕಲಚೇತನ ದಿನಾಚರಣೆಯ ಅಂಗವಾಗಿ ಬೀದರ್ನಗರದ ನೆಹರು ಕ್ರೀಡಾಂಗಣದಲ್ಲಿ ವಿಕಲಚೇತನ ಮಕ್ಕಳಿಗಾಗಿ ಹಮ್ಮಿಕೊಳ್ಳಲಿರುವ ಕ್ರೀಡಾಕೂಟದಲ್ಲಿ ವಿಜಯಪುರ ಜಿಲ್ಲೆಯ ಅಂಧ ಮಕ್ಕಳು 400 ದೂರದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಓಡಿದರು. ಅದೇ ರೀತಿ ವಿಕಲಚೇತನ ವಿದ್ಯಾರ್ಥಿಗಳು ಸಹ 400 ದೂರದ ಓಟದಲ್ಲಿ ಭಾಗವಹಿಸಿ ಮೆಚ್ಚಿನ ಓಟವನ್ನು ಓಡಿದರು. ಇದಲ್ಲದೆ ಬೀದರ್ ಜಿಲ್ಲೆಯ ಗಣ್ಯರು ಗುಂಡು ಎಸೆತದಲ್ಲಿ ಪಾಲ್ಗೊಂಡಿದ್ದರು. ತ್ರಿಚಕ್ರ ವಾಹನ ಸ್ಪರ್ಧೆಯಲ್ಲಿ ಬೀದರ್ ಜಿಲ್ಲೆ ವಿಕಲಚೇತನರು ಕೂಡ ಪಾಲ್ಗೊಂಡಿದ್ದರು. ಈ ಕುರಿತಾಗಿ ರಾಜು ಕಡಾಳ್ ಅವರು ಮಾತನಾಡಿ, ಡಿಸೆಂಬರ್ 3 ನಡೆಯಲಿರುವ ವಿಶ್ವ ವಿಕಲಚೇತನ ದಿನಾಚರಣೆಯ ಅಂಗವಾಗಿ ಬೀದರ್ನಗರದ ನೆಹರು ಕ್ರೀಡಾಂಗಣದಲ್ಲಿ ವಿಕಲಚೇತನ ಮಕ್ಕಳಿಗಾಗಿಯೇ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಕ್ರೀಡೆಯಲ್ಲಿ ಸೋಲು ಗೆಲುವು ಇದ್ದದೇ, ಆದರೆ ಕ್ರೀಡಾ ಮನೋಭಾವದಿಂದ ಆಟಗಳನ್ನು ಆಡಬೇಕು ಎಂದರು. ವಿಕಲಚೇತನರ ಒಂದು ದಿನಾಚರಣೆ ಅಂಗವಾಗಿ ಏನು ಕ್ರೀಡಾಕೂಟ ಏರ್ಪಡಿಸಿದೆ, ಇದು ನಿಜವಾಗಿ ಸಂತೋಷದ ಸುದ್ದಿ. ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇರಬೇಕು. ಈ ಕಾರ್ಯಕ್ರಮ ಅಚ್ಚುಕಟ್ಟೆಯಲ್ಲಿ ನಡೀತಾ ಇದೆ. ಇದರಲ್ಲಿ ಎಲ್ಲ ಪ್ರಭುಲಿಂಗ ಸ್ವಾಮಿ ಮತ್ತು ಮಾಳಿಗೆ ಮೊಗಲಪ್ಪ ಮಾಳಿಗೆ, ಪ್ರಭು ಪಾಂಚಾಳ್, ಸಂಜೆ ಸಂತೋಷ್ ಬಾಲ್ಕಿ, ಹೀಗೆ ಎಲ್ಲ ಸಂಘ ಸಂಸ್ಥೆಗಳ ಅಡಿಯಲ್ಲಿ ಏನು ಮಕ್ಕಳ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಇವರೆಲ್ಲರಿಗೆ ನಾನು ಅಭಿನಂದಿಸ್ತೇನೆ. ಈ ಒಂದು ಕ್ರೀಡಾಕೂಟ ಮಕ್ಕಳಿಗೆ ಒಂದು ಮನೋರಂಜನೆಯಾಗಿ ಸೋಲು ಮತ್ತು ಗೆಲುವು ಇದ್ದೇ ಇದೆ. ಆದರೆ ಮಕ್ಕಳಲ್ಲಿ ವಿಕಲಚೇತನರಂತಕ್ಕಂಥ ಯಾವುದೇ ಭಾವನೆ ಇಲ್ಲದೆ ನಾವು ಯಾರಿಗೆ ಕಡಿಮೆ ಇಲ್ಲ, ನಾವು ಎಲ್ಲರಿಗೆ ಸರಿಸಮಾನ ಅಂತ ತೋರ್ಸ್ಲಕ್ಕ ಇದು ಒಂದು ಎಕ್ಸಾಂಪಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮ ನಡೆಯೋದ್ರಿಂದ ಮಕ್ಕಳಿಗೆ ಒಂದು ಬಲಹೀನತೆ ಮತ್ತು ಬುದ್ಧಿ ಬೆಳೀತದಂತಕ್ಕಂಥ ಭಾವನೆ ನಾನು ಹೇಳ್ತೀನಿ. ಇಂಥ ಕಾರ್ಯಕ್ರಮ ಅಚ್ಚುಕಟ್ಟಲ್ಲಿ ನಡೀತಾ ಇದ್ದ ಎಲ್ಲ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಇಲಾಖೆಯು ಕೂಡ ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದಕ್ಕೆ ಎಲ್ಲ ಮಕ್ಕಳು ಒಳ್ಳೆಯ ರೀತಿಯಿಂದ ಇದರಲ್ಲಿ ಭಾಗವಹಿಸಿ ಯಶಸ್ವಿ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಹಾರೈಸ್ತೇನೆ. ವಿಶ್ವ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ಬೀದರ್ನಗರದ ನೆಹರು ಕ್ರೀಡಾಂಗಣದಲ್ಲಿ ವಿಕಲಚೇತನ ಮಕ್ಕಳಿಗಾಗಿ ವಿವಿಧ ಪ್ರಕಾರದ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಯಾದ ಪ್ರಭುಲಿಂಗ ಸ್ವಾಮಿಯವರು ಮಾತನಾಡಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಬಾಲ್ಗಿ, ಮಂಗಲಾ ಮರ್ಕಲೆ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು.
ದಿನಾಂಕ 3/12/2018 ವಿಶ್ವ ವಿಕಲಚೇತನ ದಿನಾಚರಣೆ ಆಚರಿಸುವ ಸಲುವಾಗಿ ದಿನಾಂಕ 29/11/2018 ಇಸ್ಪೋರ್ಟ್ಸ್ ನೆಹರು ಕ್ರೀಡಾಂಗಣದಲ್ಲಿ ಇಸ್ಪೋರ್ಟ್ಸ್ ಕಂಟ್ಯಾಕ್ಟ್ ಮಾಡಿದ್ದೇವೆ ಸರ್. ಎಲ್ಲ ರೀತಿ ಎಲ್ಲನೇ ಸರ್ ಪೂರ ಏನೇನು ಅಂಗವಿಕಲ ವಿವಿಧ ಏನಿರ್ತದೆ ಅದೆಲ್ಲ ಪೂರ ಮಾಡಿಕೊಂಡ್ರೆ ಸರ್. ಮೊಗಲಪ್ಪ ಮಾಳಿಗೆ ಗೌರ್ಮೆಂಟ್ ಸರ್ ಗೌರ್ಮೆಂಟ್ ಹಾಂ ಬಹುಮಾನ ಮೊಗಲಪ್ಪ ಮಾಳಿಗೆಗೆ ಒಪ್ಪಿಸಿದ್ದೇವೆ ಸರ್. ನಾವು ಅವ್ರು ಸ್ಪೋರ್ಟ್ಸ್ ಮೇನ್ ಇದ್ದಾರೆ ಇಡೀ ಕರ್ನಾಟಕದ ಅವ್ರಿಗೆ ಒಪ್ಪಿಸಿದ್ದೇನೆ ಸರ್. ಅವ್ರು ಬಂದು ಇದು ಮಾಡ್ತಾರೆ. ಬೇದನ್ನ ನಾವದ್ಗಿರಿಯಿಂದ 28 ವರ್ಷದ ಮಹಿಳೆ ಜ್ಯೋತಿ ಹಾಗೂ 6 ವರ್ಷದ ಸೌಂದರ್ಯ ಎಂಬ ಬಾಲಕಿ ಇಬ್ಬರು ನವೆಂಬರ್ 13 ನಾಪತ್ತೆಯಾಗಿದ್ದಾರೆ. ಈ ಕುರಿತು ಮಹಿಳೆಯ ಪತಿ ಸುಮಂತ್ ಅವರು ಮಾರ್ಕೆಟ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಇವರ ಬಗ್ಗೆ ಮಾಹಿತಿಯನ್ನ ಸಿಕ್ಕಲ್ಲಿ ಬೀದರ್ ಕಂಟ್ರೋಲ್ ರೂಮ್ನ 08-482-22-26-702 ಬೀದರ್ ಪೊಲೀಸ್ ಉಪಾಧೀಕ್ಷರ ಕಚೇರಿ 08-482-22-26-705 ಮಾರ್ಕೆಟ್ ವೃತ್ತ ಪೊಲೀಸ್ ನಿರೀಕ್ಷರ ಕಚೇರಿ 08-482-22-26-701 ಹಾಗೂ ಮಾರ್ಕೆಟ್ ಪೊಲೀಸ್ ಠಾಣೆ 08-482-22-26-709 ಮತ್ತು 9-480-83447 ಸಂಪರ್ಕಿಸಬಹುದು ಎಂದು ಮಾರ್ಕೆಟ್ ಪೊಲೀಸ್ ಠಾಣೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ಜ್ಯೋತಿ 4.6 ಎತ್ತರ, ದುಂಡು ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಮೇಲಿಂದ ತುಟಿಯ ಮೇಲೆ ಒಂದು ಕಪ್ಪು ಮಚ್ಚೆ ಇರುತ್ತದೆ. ನಾಪತ್ತೆಯಾದಾಗ ಹಳದಿ ಬಣ್ಣದ ನೂರಿ, ಹಸಿರು ಬಣ್ಣದ ಓಡಿನ್ಯ ಧರಿಸಿದ್ರು. ಕನ್ನಡ ಮತ್ತು ಹಿಂದಿ ಭಾಷೆಯನ್ನ ಮಾತನಾಡ್ತಾರೆ. ಅದರಂತೆ ಸೌಂದರ್ಯ 2.6 ಎತ್ತರ, ದುಂಡು ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಕಾಣೆಯಾದಾಗ ಕೆಂಪು ಬಣ್ಣದ ಟೆಕ್ಸ್ಚರ್ಡ್ ಕ್ರೀಮ್ ಬಣ್ಣದ ಶಾಲೆಯ ಸಮವಸ್ತ್ರವನ್ನು ಧರಿಸಿದ್ರು. ಜ್ಯೋತಿ ಮತ್ತು ಸೌಂದರ್ಯ ಇಬ್ಬರು ತಾಯಿ ಮತ್ತು ಮಗಳಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರೇಮ್ಸ್ ವೈದ್ಯರ ನಿರ್ಲಕ್ಷ್ಯತನದಿಂದ ಗರ್ಭಿಣಿ ಮಹಿಳೆ ಹಾಗೂ ಮಗು ಸಾವು, ನ್ಯಾಯಕ್ಕಾಗಿ ಸಂಘಟನೆಗಳಿಂದ ಪ್ರತಿಭಟನೆ. ವಿಜಯಪುರದಲ್ಲಿ ಡಿಸೆಂಬರ್ 24-30 ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ಆಯೋಜನೆ. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿಯ ಕಾರ್ಯಾಲಯದಲ್ಲಿ 3 ದಿನಗಳ ವಿಶೇಷ ಉಪನ್ಯಾಸ ಮಾಲೆಯ ಕಾರ್ಯಕ್ರಮ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯಿಂದ ಕನ್ನಡಾಭಿಮಾನ ಸ್ವಾಭಿಮಾನಕ್ಕಾಗಿ ಬೃಹತ್ ಸಮಾವೇಶ. ವಿಶ್ವ ವಿಕಲಚೇತನ ದಿನಾಚರಣೆಯ ಅಂಗವಾಗಿ ವಿಕಲಚೇತನರಿಗೆ ನೆಹರು ಕ್ರೀಡಾಂಗಣದಲ್ಲಿ ವಿವಿಧ ಕ್ರೀಡಾಕೂಟ. ಬೇದರನ್ನ ನಾವದ್ಗಿರಿಯಿಂದ 28 ವರ್ಷದ ತಾಯಿ ಜ್ಯೋತಿ ಹಾಗೂ 6 ವರ್ಷದ ಮಗಳು ಸೌಂದರ್ಯ ನಾಪತ್ತೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.